ಶ್ರೀ ಗುರು ಬಸವಲಿಂಗಯ್ಯ ನಮಃ. ಸರ್ವರಿಗೂ ಶರಣು ಶರಣಾರ್ಥ. ಲಿಂಗಾಚಾರದ ಮುಂದುವರಿದ ಭಾಗವನ್ನು, ಆ ವಿಷಯವನ್ನು ಮತ್ತೆ ನಾವು ನೋಡೋಣ. ತಮ್ಮೆಲ್ಲರಿಗೂ ಈ ಒಂದು ವಿಷಯಕ್ಕೆ ಸ್ವಾಗತವನ್ನು ಮಾಡ್ತಾ, ಲಿಂಗಾಚಾರ ಅಂದರೆ ಇಷ್ಟಲಿಂಗವನ್ನು ದರ್ಶಿಸುವುದರ ಮೂಲಕ, ಅಂದರೆ ಈ ಸೃಷ್ಟಿ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ, ಈ ಒಂದು ಜಗತ್ತನ್ನು ನಿರ್ಮಾಣ ಮಾಡಿರತಕ್ಕಂತಹ ಪರಮಾತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಡುತ್ತೇನೆ, ಅವನು ಒಬ್ಬನೇ ಮತ್ತು ಪರಮೋನ್ನತ ಶಕ್ತಿಯೆಂದು ನಂಬಿ ಶರಣಾಗುತ್ತೇನೆ ಅಂತ ಇಷ್ಟಲಿಂಗವನ್ನು ಧರಿಸಿ ಇಷ್ಟಲಿಂಗ ಪೂಜೆಯನ್ನು ಮಾಡುವಂತಹ, ಆ ದೇವನನ್ನು ನಂಬಿ ಇಷ್ಟಲಿಂಗವನ್ನು ಧರಿಸಿ ಲಿಂಗ ಯೋಗವನ್ನು ಮಾಡತಕ್ಕಂತಹ ಆ ಒಂದು ತತ್ವಕ್ಕೆ ಲಿಂಗಾಚಾರ ಅಂತ ತಿಳ್ಕೊಂಡು ಕರಿತಾ ಇದ್ದಾರೆ. ನಾವು ನೋಡಿದ್ದೀವಿ ಈ ಒಂದು ಇಷ್ಟಲಿಂಗ ಅಂದರೆ ಅಷ್ಟವಿಧಾರ್ಚನೆಯ ಮೂಲಕ ಪೂಜಿಸೋದು ಅಂತಂದರೆ, ನಾವು ಮಜ್ಜನಕ್ಕೆ ಇರತಕ್ಕಂಥ ಉದ್ದೇಶ ಏನಂದರೆ, ದೇವರೇ ನೀನು ನನಗೆ ಸಪ್ತಸಾಗರಗಳನ್ನು ಕೊಟ್ಟಿದ್ದೀಯಾ ಮತ್ತು ಕುಡಿಲಿಕ್ಕೆ ನೀರು ಕೊಟ್ಟಿದ್ದೀಯಾ, ಇಂತಹ ಒಂದು ನೀರನ್ನು ಕೊಟ್ಟಿದ್ದಕ್ಕೆ, ನೀನೇ ಕೊಟ್ಟಿರ್ತಕ್ಕಂತಹ ನೀರಿಗೆ ನನ್ನ ಭಕ್ತಿಯನ್ನು ಬೆರೆಸಿ ನಾನು ಮಜ್ಜನಕ್ಕೆ ಇರ್ತೇನೆ ಅನ್ನುವಂತಹ ಭಾವದಿಂದ ನಾವು ಮಜ್ಜನಕ್ಕೆ ಇರಬೇಕು. ಮಜ್ಜನಕ್ಕೆ ಇರುವಾಗ ಅನೇಕ ವಚನಗಳನ್ನು ನಾವು ನೋಡ್ತಾ ಇದ್ವಿ. ಶರಣರು ಯಾವ್ರಿ ಮಜ್ಜನಕ್ಕೆ ಅರಿವಾಗಿ ಹೇಳಿರ್ತಕ್ಕಂಥ ಒಂದು ವಚನ ಇಲ್ಲಿ ಮಡಿವಾಳ ಮಾಚಿದೆವರು, ಎತ್ತೆತ್ತ ನೋಡಿದಡತ್ತತ್ತ ಬಸವ ನಿಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ, ಗುರುವು ಬಸವಣ್ಣನಿಂದ ಲಿಂಗವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದವು ಬಸವಣ್ಣನಿಂದ, ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಅತ್ತಬಲ್ಲಡೆ ನೀವು ಹೇಳಿರೋ ಇತ್ತಬಲ್ಲಡೆ ನೀವು ಕೇಳಿರೋ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ನಾವು ಈ ಒಂದು ಇಷ್ಟಲಿಂಗ ಪೂಜೆಯನ್ನು ಕಲಿಸಿಕೊಟ್ಟಿರ್ತಕ್ಕಂತಹ, ಇಷ್ಟಲಿಂಗ ಕುರುಹನ್ನು ಕೊಟ್ಟಿರ್ತಕ್ಕಂತಹ ಗುರು ಬಸವಣ್ಣನವರ ಸ್ಮರಣೆಯನ್ನು ಮಾಡ್ತಾ, ನಾವು ಅತ್ತಬಲ್ಲಡೆ ನೀವು ಹೇಳಿರೋ ಇತ್ತಬಲ್ಲಡೆ ನೀವು ಕೇಳಿರೋ, 12ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಒಂದು ರಾಜ್ಯವನ್ನು, ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಿದರು ಅಂದರೆ, ಎತ್ತೆತ್ತ ನೋಡಿದರೆತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಎಲ್ಲಿ ನೋಡಿದ್ರೂ ಕೂಡ ಇಷ್ಟಲಿಂಗಧಾರಿ ಶರಣರನ್ನೇ ನಾವು ನೋಡ್ಬೋದಾಗಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ, ಭಕ್ತಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಭಕ್ತಿ ಇಲ್ಲದೇ ಇದ್ದರೆ ನಾವು ಯಾವುದು ಯಾವುದೇ ಧರ್ಮ ಆಗಿರ್ಬೋದು, ಆದರೆ ಭಕ್ತಿ ಇಲ್ಲದೇ ಇದ್ದರೆ ನಾವು ಭಕ್ತಿ ಇಲ್ಲದೆ ಪೂಜೆ ಮಾಡೋದು ಹೆಂಗಂತಂದರೆ ಅದು ಸ್ನೇಹವಿಲ್ಲದ ಮಾಟ. ಅಂದರೆ ಅಂತಹ ಒಂದು ಸುಮ್ಮನೆ ಮಾಡಬೇಕು ಅಂತ ಆ ರೀತಿ ಮಾಡೋದರಿಂದ ಏನು ಪ್ರಯೋಜನ ಇಲ್ಲ. ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಬೇಕು, ಭಕ್ತಿನೇ ನಮಗೆ ಶಕ್ತಿ. ಅದಕ್ಕಾಗಿ ಭಕ್ತಿ ಎಂಬ ರಸವಯ್ಯ, ಗುರು ಲಿಂಗ ಜಂಗಮ ಎಲ್ಲವೂ ಕೂಡ ಬಸವಣ್ಣನಿಂದ ಅಂತ ತಿಳ್ಕೊಂಡು ಹೇಳ್ತಾರೆ ಮಡಿವಾಳ ಮಾಚಿದೇವರು, ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರು. ಗುರು ಬಸವಣ್ಣನಿಂದ, ಲಿಂಗವೂ ಬಸವಣ್ಣನಿಂದ, ಜಂಗಮವೂ ಬಸವಣ್ಣನಿಂದ, ಪಾದೋದಕ ಪ್ರಸಾದವೂ ಬಸವಣ್ಣನಿಂದ, ಆಯತ ಸ್ವಾಯತ ಸನ್ನಿಹಿತವೂ ಬಸವಣ್ಣನಿಂದ. ಆಯತ ಸ್ವಾಯತ ಸನ್ನಿಹಿತ ಅಂದರೆ ಈ ಒಂದು ಸಾಕಾರವಾದಂತಹ ಕುರುಹು ಇಷ್ಟಲಿಂಗವನ್ನು ನಮ್ಮ ಸ್ಥೂಲ ಶರೀರಕ್ಕೆ ನಾವು ಆಯತವನ್ನು ಮಾಡಿಕೊಳ್ತಾ ಇದ್ದೀವಿ. ಇದರ ಒಂದು ಸಾಧನೆಯನ್ನು ಅನುಸಂಧಾನ ಮಾಡ್ತಾ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ, ನಾವು ತ್ರಾಟಕ ಯೋಗ ಲಿಂಗಾಂಗ ಯೋಗ ಬಸವಯೋಗವನ್ನು ಮಾಡ್ತಾ ಇಷ್ಟಲಿಂಗವನ್ನು ಆಯತ್ತ ಮಾಡಿಕೊಂಡು, ಪ್ರಾಣಲಿಂಗವನ್ನು ಸ್ವಾಯತ್ತ ಮಾಡಿಕೊಂಡು ಮತ್ತು ಭಾವಲಿಂಗವನ್ನು ಸನ್ನಿಹಿತ ಮಾಡಿಕೊಳ್ತಕ್ಕಂತಹ ಆಯತ ಸ್ವಾಯತ ಸನ್ನಿಹಿತ. ಮನುಷ್ಯನಿಗೆ ಮೂರು ಪ್ರಕಾರದ ಶರೀರಗಳು ಅಂದರೆ ಈಗ ನಮಗೆ ಕಾಣ್ತಕ್ಕಂತಹ ಒಂದು ಸ್ಥೂಲ ಶರೀರ, ಆಮೇಲೆ ಸೂಕ್ಷ್ಮ ಶರೀರ, ಕಾರಣ ಶರೀರ. ಇಷ್ಟಲಿಂಗವನ್ನು ನಾವು ಸ್ಥೂಲ ಶರೀರಕ್ಕೆ ಅಳವಡಿಸ್ಕೊಳ್ತಾ ಇದ್ದೀವಿ, ಗುರುವಿನಿಂದ ದೀಕ್ಷೆ ಮೂಲಕ ಪಡ್ಕೊಳ್ತಾ ಇದ್ದೀವಿ. ಪ್ರಾಣಲಿಂಗವನ್ನು ನಾವು
ಸೂಕ್ಷ್ಮವಾದಂಥ ಶರೀರದಲ್ಲಿ ಸ್ವಾಯತ್ತವನ್ನು ಮಾಡ್ಕೋತೀವಿ. ಇಷ್ಟಲಿಂಗವನ್ನು ಆಯತ ಮಾಡಿಕೊಂಡು, ಪ್ರಾಣಲಿಂಗವನ್ನು ಸ್ವಾಯತ್ತ ಮಾಡಿಕೊಂಡು, ಭಾವಲಿಂಗವನ್ನು ಸನ್ನಿಹಿತ ಮಾಡಿಕೊಳ್ತೇವೆ. ಅಂದರೆ ಅದು ಕಾರಣ ಶರೀರಕ್ಕೆ ಭಾವಲಿಂಗವನ್ನು ಸನ್ನಿಹಿತ ಮಾಡಿಕೊಳ್ತಕ್ಕಂಥದ್ದು. ಈ ಮೂರು ತತ್ವಗಳನ್ನು, ಈ ಒಂದು ಸಿದ್ಧಾಂತವನ್ನು ನಮಗೆ ಹೇಳಿಕೊಟ್ಟವರು, ನಮಗೆ ಕಲಿಸಿಕೊಟ್ಟಂಥವ್ರು ಯಾರು ಅಂದರೆ ಗುರು ಬಸವಣ್ಣನವರು. ಅದಕ್ಕಾಗಿ ಮಡಿವಾಳ ಮಾಚಿದ್ರು ಹೇಳ್ತಾರೆ, ಆಯತವು ನಿನ್ನಿಂದ, ಸ್ವಾಯತವು ನಿನ್ನಿಂದ, ಸನ್ನಿಹಿತವು ನಿನ್ನಿಂದ, ಇಂತಿಯೆಲ್ಲವೂ ನಿನ್ನಿಂದನೇ ಅಂತ ತಿಳ್ಕೊಂಡು ಮಡಿವಾಳ ಮಾಚಿದ್ರು ಹೇಳ್ತಾರೆ. ಅದಕ್ಕಾಗಿ ನಾವು ಮಜ್ಜನ ಕೆರೆಯುವಾಗ, ಲಿಂಗ ಪೂಜೆಯನ್ನು ಮಾಡುವಾಗ ಬಸವ 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 ಅಂಥೇಳಿ ಬಸವ ಮಂತ್ರವನ್ನು ಜಪಿಸಬೇಕು ಅಂತ ಹೇಳ್ತಾರೆ. ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾರಣ. ಯಾರು ಬಸವ 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 ಅಂತ ಮಂತ್ರ ಹೇಳ್ತಾ ಮಜ್ಜನ ಎರೆಯೋದಿಲ್ಲವೋ ಅವರ ಭಕ್ತಿ ಶೂನ್ಯ ಅಂತ ತಿಳ್ಕೊಂಡು ಇಲ್ಲಿ ಮಡಿವಾಳ ಮಾಚಿದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಗುರು ಬಸವಣ್ಣನವರನ್ನು ನೆನೆಯಬೇಕು ಎಲ್ಲ ಸಂದರ್ಭದಲ್ಲೂ ಕೂಡ. ಗುರುಪೂಜೆ ಆಗಲಿ, ಲಿಂಗ ಪೂಜೆ ಆಗಲಿ, ಜಂಗಮ ಸೇವೆ ಆಗಲಿ, ಸದಾವಕಾಲ ನಾವು ಮಂತ್ರ ಪಠಣವನ್ನು, ಆ ಬಸವ ಮಂತ್ರವನ್ನು ಜಪಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೆ ನಾವು ನೀರನ್ನು ತೆಗೆದುಕೊಂಡು ಶುದ್ಧಿಗೊಳಿಸಿ ಮಜ್ಜನಕ್ಕಿರ್ತೀವಿ. ಒಂದು ಮಡಿಯಾದ ವಸ್ತುವನ್ನು ತೆಗೆದುಕೊಂಡು ಇಷ್ಟಲಿಂಗದ ದೇವವನ್ನು ಆರಿಸಿ, ಆ ನಂತರದಲ್ಲಿ ಕೈಯಲ್ಲಿ ನಾವು ಪಂಚಕೋನ ಮತ್ತು ಓಂಕಾರವನ್ನು ಬರೆದು ಆ ಒಂದು ಇಷ್ಟಲಿಂಗವನ್ನು ನಮ್ಮ ಕರಸದಲ್ಲಿ ಇಟ್ಟುಕೊಂಡು ನಾವು ಅಷ್ಟವಿಧಾರ್ಚನೆ ಮಾಡೋದು. ವಿಭೂತಿಯನ್ನು ಧಾರಣೆ ಮಾಡ್ತಕ್ಕಂಥದ್ದು, ಗಂಧವನ್ನು ಚಂದನ್ ಅಂದರೆ ಗಂಧವನ್ನು ಅರ್ಪಿಸ್ತಕ್ಕಂಥದ್ದು. ವಿಭೂತಿ ನಾವು ಮೂರು ಬೆರಳು ವಿಭೂತಿಯನ್ನು ಧಾರಣೆ ಮಾಡ್ತೀವಿ. ಈಗ ನಮ್ಮ ಹಣೆಗೂ ಕೂಡ ಮೂರು ಬೆರಳು ಇಟ್ಕೊಳ್ತೀವಿ, ಲಿಂಗಕ್ಕೂ ಕೂಡ ಮೂರು ಬೆರಳನ್ನು ಇಡ್ತೀವಿ. ಮೂರು ಬೆರಳು ಇಡ್ತಕ್ಕಂಥ ಉದ್ದೇಶ ಅಂದರೆ ಸತ್ ಚಿತ್ ಆನಂದ, ಆ ನಿರಾಕಾರನಾದಂತಹ ಸೃಷ್ಟಿಕರ್ತನಾದಂತಹ ಪರಮಾತ್ಮನ ಗುಣಗಳು. ಅವನು ಸತ್ಸ್ವರೂಪನೂ ಹೌದು, ಚಿತ್ ಸ್ವರೂಪನೂ ಹೌದು, ಮತ್ತು ಆನಂದ ಸ್ವರೂಪನೂ ಹೌದು. ಈ ಒಂದು ಸಚ್ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂತಹ ದೇವನ ಕುರು ಆಗಿರ್ತಕ್ಕಂಥದ್ದು ಇಷ್ಟಲಿಂಗ. ಆ ಜಗದೊಡೆಯನಾಗಿರ್ತಕ್ಕಂತಹ ದೇವನನ್ನು, ಪರಮಾತ್ಮನನ್ನು ನಾನು ನಂಬಿದ್ದೀನಿ ಅನ್ನುವಂತಹ ಒಂದು ತತ್ವವನ್ನು ನಾನು ನಂಬಿದ್ದೀನಿ ಅಂತ ಅದರ ಸಂಕೇತವಾಗಿ ನಾವು ವಿಭೂತಿಯನ್ನು ಧರಿಸ್ತಾ ಇದ್ದೀವಿ. ಆನಂತರ ಈ ಒಂದು ವಿಭೂತಿ ಮೂರು ಬೆರಳೆ ಧರಿಸೋದಕ್ಕೆ ಸಚ್ಚಿತ್ ಆನಂದ ಬಸವ ಇದು ಕೂಡ ಮೂರು, ಸಚ್ಚಿತ್ ಆನಂದ ಇದು ಕೂಡ ಮೂರು. ಅದಕ್ಕಾಗಿ ಮೂರು ಎಳೆ ವಿಭೂತಿಯನ್ನು ನಾವು ಮೂರು ಬೆರಳು ವಿಭೂತಿಯನ್ನು ಹಣೆ ಮೇಲೆ ಧರಿಸ್ತೀವಿ. ಆನಂತರ ಇಲ್ಲಿ ಭ್ರೂಮಧ್ಯದಲ್ಲಿ ನಾವು ವಿಭೂತಿ ಇಟ್ಕೊಳ್ತೀವಿ. ಇದು ಆಜ್ಞಾಚಕ್ರ, ಭ್ರೂಮಧ್ಯದಲ್ಲಿ ವಿಭೂತಿಯನ್ನು ಇಟ್ಕೊಳ್ತೀವಿ. ಅದು ಆಜ್ಞಾಚಕ್ರ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾ, ಇವು ಆರು ಚಕ್ರಗಳು. ಇಲ್ಲಿ ನಮ್ಮ ದೃಷ್ಟಿಯನ್ನು ಪ್ರಾರ್ಥನೆ ಮಾಡುವಾಗ ಮತ್ತು ಧ್ಯಾನ ಮಾಡುವಾಗ ನಾವು ಭ್ರೂಮಧ್ಯದಲ್ಲಿ ಅಂದರೆ ಆಗ್ನೇಯಚಕ್ರದಲ್ಲಿ ದೃಷ್ಟಿಯನ್ನು ನಿಲ್ಲಿಸ್ತೇವೆ ಕಣ್ಣು ಮುಚ್ಚಿಕೊಂಡು. ಇಲ್ಲಾಂದರೆ ನಮ್ಮ ಅನಾಹತ ಚಕ್ರ ಅಂದರೆ ಹೃದಯದಲ್ಲಿ ದೃಷ್ಟಿಯನ್ನು, ಹೃದಯ ಕಮಲದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಪ್ರಾರ್ಥನೆ ಧ್ಯಾನವನ್ನು ಮಾಡ್ತೀವಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಒಂದು ಭ್ರೂಮಧ್ಯದಲ್ಲಿ ವಿಭೂತಿ ಹಚ್ಕೊಳ್ತಕ್ಕಂಥದ್ದು ಅಂದರೆ ಅರಿವಿನ ಕಣ್ಣು ಜಾಗೃತ ಆಗಲಿ ಅಂತ. ಅರಿವಿನ ಕಣ್ಣು, ಈ ಮೂರನೇ ಕಣ್ಣು ಶಿವನ ಮೂರನೇ ಕಣ್ಣು ಅಂತ ತೋರಿಸ್ತಾರೆ. ಅದು ಮುಕ್ಕಣ್ಣ ಶಿವ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೂ ಪ್ರತಿಯೊಬ್ಬರಿಗೂ ಕೂಡ ಆ ಮೂರನೇ ಕಣ್ಣು ಇರ್ತದೆ, ಅರಿವಿನ ಕಣ್ಣು. ಆ ಜ್ಞಾನದ ಕಣ್ಣು, ಜ್ಞಾನದ ಅಕ್ಷು ಎಲ್ಲರಿಗೂ ಇರ್ತದೆ. ಅದಕ್ಕಾಗಿ ಈ ಭ್ರೂಮಧ್ಯದಲ್ಲಿ ವಿಭೂತಿಯನ್ನು ಇಟ್ಕೊಳ್ತೀವಿ. ಅದು ಅರಿವಿನ ಕಣ್ಣು ಜಾಗೃತಿ ಮಾಡ್ಕೊಳ್ತಕ್ಕಂಥ ಒಂದು ಸಂಕೇತವಾಗಿ ಇಲ್ಲಿ ಭ್ರೂಮಧ್ಯದಲ್ಲಿ ವಿಭೂತಿ ಕೊಡ್ತೀವಿ. ಹೀಗೆ ಮೂಗಿನ ಮೇಲೆ ಇಟ್ಕೋಬಾರ್ದು, ಇಲ್ಲಿ ಎರಡೂ ಭೂಮಧ್ಯದಲ್ಲಿ ನಾವು ಟಿಕ್ಕಿಯನ್ನು ಇಟ್ಕೋಬೇಕು. ಇದು ಅರಿವಿನ ಕಣ್ಣು ಜಾಗೃತಗೊಳಿಸ್ತಕ್ಕಂಥ ಒಂದು ಸಂಕೇತವಾಗಿ ಆಜ್ಞಾಚಕ್ರದಲ್ಲಿ ನಾವು ವಿಭೂತಿಯನ್ನು ಧರಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಈ ವಿಭೂತಿಯ ಒಂದು ಅರ್ಥ ಏನು, ಯಾಕೆ ನಾವು ಧರಿಸ್ಕೊಳ್ಬೇಕು ಅಂತಂದರೆ ಅದರ ಹಿಂದಿರ್ತಕ್ಕಂಥ ಒಂದು ಮರ್ಮ ಏನು ಅಂತಂದರೆ ಅದು ಶುದ್ಧವಾದಂತಹ ಒಂದು ಇದರಿಂದ ವಿಭೂತಿ ಕ್ರಿಯಾಗಟ್ಟಿಯನ್ನು ಆಕಳ ಒಂದು ಸೆಗಣಿಯಿಂದ ತಯಾರಿಸಲ್ಪಡ್ತಾ ಇದೆ. ಅದರ ಒಂದು ಔಷಧಿ ಗುಣಗಳಿರ್ತಕ್ಕಂಥದ್ದು ಆ ಒಂದು ವಿಭೂತಿಯ ಲಕ್ಷಣ. ಅದನ್ನು ನಾವು ಮೈ ಮೇಲೆ ಸವರ್ಕೊಳ್ಳೋದ್ರಿಂದ ಅನೇಕ ರೋಗಾಣುಗಳು ಕೂಡ ಅವು ನಾಶ ಆಗ್ತವೆ. ಆನಂತರ ವಿಭೂತಿ ಯಾರ ಹಣೆಯಲ್ಲಿರ್ತದೋ ಅವರು ಭಾಳ ಸಾತ್ವಿಕವಾಗಿ ಅವರ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿನೂ ಕೂಡ ಬೀಳೋದಿಲ್ಲ. ಆ ಮೂರು ಬೆರಳ ವಿಭೂತಿ ಧರಿಸೋದ್ರಿಂದ ಅಣು ಮಾತ್ರ ಬಸಿತಮಂ ಹಣೆಯೊಳಿಟ್ಟ ಕ್ಷಣವೇ
ಒಣಗುವವು ದುರಿತಂಗಳೆಂಬ ಕುಜವು. ಬಸವ ಬಸವ ಎಂದು ಭಸಿತ ಮಂಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವ ಷಟ್ಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು ಭಸಿತಮಂ ಧರಿಸಿ ಬಯಲಾದರಯ್ಯ. ಅಣುಮಾತ್ರ ಭಸಿತಮಂ ಹಣಿಯೊಳಿಟ್ಟಾ ಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು. ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿ ಬಂದಿರತಕ್ಕಂಥ ಒಂದು ಪಾಪ ಕರ್ಮಗಳೆಲ್ಲವೂ ಕೂಡ ಒಂದು ಅಣುವಿನಷ್ಟು ಭಸಿತವನ್ನು ನಮ್ಮ ಹಣೆಯಲ್ಲಿ ಇಟ್ಕೊಂಡಾಗ ಅವೆಲ್ಲವೂ ಕೂಡ ನಾಶವಾಗಿ ಹೋಗ್ತಾ ಇದ್ದಾವೆ ಅಂತ ತಿಳ್ಕೊಂಡು ನಾವು ವಚನದಲ್ಲಿ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಒಂದು ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಬಸವ ಬಸವ ಎಂದು ಭಸಿತಮಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ನಾವು ಹಣೆಗೆ ವಿಭೂತಿಯನ್ನು ಇಟ್ಕೊಳ್ತಾ ಇದ್ದೇವೆ. ಪೂಜೆ ಮಾಡಿಕೊಳ್ಳುವಾಗ ಮೈ ತುಂಬ ನಾವು ವಿಭೂತಿಯನ್ನು ಈ ಮೂರು ಬೆರಳುಗಳಿಂದ ವಿಭೂತಿಯನ್ನು ಧರಿಸಿಕೊಂಡು ಮಜ್ಜನಕ್ಕೆರೆದು ಆನಂತರ ಲಿಂಗಕ್ಕೂ ಕೂಡ ನಾವು ವಿಭೂತಿಯನ್ನು ಮೂರು ಬೆರಳು ವಿಭೂತಿ ಇಡ್ತೀವಿ. ಸಚ್ಚಿತ್ ಆನಂದ ಸ್ವರೂಪನಾದಂತಹ ದೇವನಿಗೆ ಮೂರು ಬೆರಳು ವಿಭೂತಿಯನ್ನು ಇಡ್ತೀವಿ. ಆರು ಅರಿಗಳೇ ಆದ ಕಾಮಮೋಹಾದಿಗಳ ಆರು ಬೆರಣಿಗಳುರಿಹಿ ಅರಿವಿನ ಅಗ್ನಿಯಲಿ ಅಂತ ಹೇಳ್ತಾರೆ. ಆರು ಅರಿಗಳೇ ಅಂದರೆ ಆರು ಜನ ಶತ್ರುಗಳು. ಆರು ಜನ ಶತ್ರುಗಳು ಯಾರ್ಯಾರಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರು ಜನ ಶತ್ರುಗಳನ್ನು ನಾವು ಅರಿವು ಅನ್ನುವಂತಹ ಅಗ್ನಿಯೊಳಗೆ ಸುಟ್ಟು ಆ ಚಿದ್ಭಸಿತವನ್ನು ನಾವು ಲಿಂಗಕ್ಕೆ ಧರಿಸ್ಬೇಕು ಅಂತ. ಲಿಂಗಕ್ಕೆ ವಿಭೂತಿ ಧರಿಸುವಂಥ ಅರ್ಥ ಏನಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ನಾನು ಅರಿವಿನ ಅಗ್ನಿಯಲ್ಲಿ ಸುಟ್ಟಿದ್ದೀನಿ ಅಂತ. ಅಂತಹ ಒಂದು ಚಿದ್ಭಸಿತವನ್ನು ನಾವು ಲಿಂಗಕ್ಕೆ ಸಾಂಕೇತಿಕವಾಗಿ ಧರಿಸಬೇಕು ಅಂತ. ವಿಭೂತಿ ಆದ ನಂತರ ನಾವು ಗಂಧವನ್ನು ಹಚ್ತಾ ಇದ್ದೀವಿ. ಗಂಧ ಹಚ್ಚುವಂಥ ಉದ್ದೇಶ ಏನಂದರೆ ಶಾಂತಿಯ ಗುಣ ನನ್ನಲ್ಲಿ ಅಳವಡಲಿ, ಶಾಂತಿ ಗುಣ ಅಳವಡಬೇಕು. ಇಬ್ಬರೇ ನಾವು ಒಂದೊಂದು ಬಟ್ಟಲ್ಲಿ ಇಷ್ಟು ತೊಗೊಂಡು ಗಂಧ ಹಚ್ಚೋದು ಮುಖ್ಯ ಅಲ್ಲ. ನೀವು ಸ್ವಲ್ಪನೇ ಗಂಧ ಇಡ್ರಿ, ಅದು ಯಾವುದ್ರ ಸಂಕೇತ ಅಂದರೆ ಶಾಂತಿ ಗುಣದ ಸಂಕೇತ. ಅಂಥ ಒಂದು ಶಾಂತಿ ಗುಣ ನನ್ನಲ್ಲಿ ಅಳವಡಲಿ ಅಂತ ತಿಳ್ಕೊಂಡು ನಾವು ಗಂಧವನ್ನು ಹಚ್ಚಬೇಕು. ನಾವು ಪೂಜೆ ಮಾಡುವಾಗ ಗಂಧವನ್ನು ಇಡ್ತೀವಿ. ಆನಂತರ ಬಿಲ್ವಪತ್ರೆ, ಮೂರು ದಳದ ಬಿಲ್ವಪತ್ರೆ ಇದೆ. ಸದಮಲ ಅಂತಃಕರಣ ಭಕ್ತಿಯವರದಲ್ಲಿ ಸದ್ಭಾವ ಸೌರಭ ಬೀರುತ್ತಾ ಅರಳಿರ್ತಕ್ಕಂಥ ಒಂದು ಪುಷ್ಪಗಳನ್ನು ತೆಗೆದುಕೊಂಡು ನಾವು ಇಷ್ಟಲಿಂಗಕ್ಕೆ ಧರಿಸ್ತಾ ಇದ್ದೀವಿ. ಆಮೇಲೆ ಮೂರು ದಳದ ಬಿಲ್ವಪತ್ರೆ. ಮೂರು ದಳ ಅಂದರೆ ಅದಕ್ಕೊಂದು ಸಂಕೇತ ಇದೆ. ಯಾವ್ಯಾವುದಪ್ಪ ಮೂರು ದಳಗಳಂತಂದರೆ ಸದ್ಭಕ್ತಿ, ಸುಜ್ಞಾನ, ಸತ್ಕ್ರಿಯೆ. ಭಕ್ತಿಗೆ ಭಕ್ತಿ ಬೇರೆ, ಸದ್ಭಕ್ತಿ ಬೇರೆ, ಜ್ಞಾನ ಬೇರೆ, ಸುಜ್ಞಾನ ಬೇರೆ, ಕ್ರಿಯೆ ಬೇರೆ, ಸತ್ಕ್ರಿಯೆ ಬೇರೆ. ಭಕ್ತಿ ಅಂತಂದರೆ ಏನೆಲ್ಲ ಪೂಜೆಯನ್ನು ಮಾಡ್ತಕ್ಕಂತಹ ಮೂಢಭಕ್ತಿನೂ ಕೂಡ ಆಗ್ತದೆ. ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲ ಒಣಗುವ ಮರನ ಮೆಚ್ಚಿದವರು ಅದೆಲ್ಲ ಏನಾಗುತ್ತೆ ಅಂದರೆ ಭಕ್ತಿ ಆಗುತ್ತೆ. ಆದರೆ ಸದ್ಭಕ್ತಿ ಯಾವುದು ಅಂದರೆ ಆ ದೇವನ ಸ್ವರೂಪವನ್ನು ತಿಳಿದುಕೊಂಡು ಪೂಜೆ ಮಾಡ್ತಕ್ಕಂಥದ್ದು, ಅದು ಸದ್ಭಕ್ತಿ ಆಗ್ತಾ ಇದೆ. ನಿಜವಾಗಿಯೂ ಕೂಡ ಆ ದೇವನ ಒಂದು ನಿರಾಕಾರ ನಿರ್ಗುಣನಾದಂತಹ ದೇವನ ಒಂದು ಅರಿವನ್ನು ಮೂಡಿಸಿಕೊಂಡು ನಾವು ಪೂಜೆ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಜವಾದ ಒಂದು ಭಕ್ತಿ. ಅದಕ್ಕೆ ಸದ್ಭಕ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ನಿಜವಾದ ಭಕ್ತಿಯನ್ನು ಕಲಿಸಿಕೊಡ್ತಕ್ಕಂತಹ ಧರ್ಮ ಯಾವುದೋ ಅದು ಸದ್ಧರ್ಮ. ಅಂತಹ ಒಂದು ಮಾರ್ಗವನ್ನು ತೋರಿಸ್ತಕ್ಕಂಥ ಗುರು ಯಾರೋ ಅವರು ಸದ್ಗುರು ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಇಲ್ಲಿ ಮೂರು ದಳದ ಬಿಲ್ವಪತ್ರೆ ಅಂದರೆ ಒಂದು ಸದ್ಭಕ್ತಿ, ಸುಜ್ಞಾನ, ಸತ್ಕ್ರಿಯೆ. ಸದ್ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಬೇಕು, ಸದ್ಭಕ್ತಿಯನ್ನು ಅಳವಡಿಸ್ಕೋಬೇಕು, ಸುಜ್ಞಾನವನ್ನು ಅಳವಡಿಸ್ಕೋಬೇಕು. ಜ್ಞಾನ ಅಂದರೆ ಏನೆಲ್ಲ ಜ್ಞಾನ ಇರ್ತದೆ, ಆದರೆ ಸುಜ್ಞಾನ ಯಾವುದು ಅಂದರೆ ಅದು ಅಲೌಕಿಕವಾದಂತಹ ಜ್ಞಾನ, ಪರಮಾತ್ಮನ ಜ್ಞಾನ, ಆತ್ಮಜ್ಞಾನ. ಅದಕ್ಕೆ ಸುಜ್ಞಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಸತ್ಕ್ರಿಯೆ ಅಂದರೆ ಕ್ರಿಯೆಗಳಂದರೆ ಏನೆಲ್ಲ ಕೆಲಸ ಮಾಡೋದು ಕ್ರಿಯೆ ಆಗುತ್ತೆ, ವರ್ಕ್. ಆದರೆ ಸತ್ಕ್ರಿಯೆ ಅಂದರೆ ಸಮಾಜಕ್ಕೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು. ಅಂತಹ ಕ್ರಿಯೆಯನ್ನು, ಅಂತಹ ಕಾರ್ಯಗಳನ್ನು ನಾವು ಮಾಡಿದಾಗ ಅದು ಮಾತ್ರ ಸತ್ಕ್ರಿಯೆ ಅನ್ನಿಸ್ತದೆ. ಸದ್ಭಕ್ತಿ, ಸುಜ್ಞಾನ, ಸತ್ಕ್ರಿಯೆ ಈ ಮೂರನ್ನು ಅಳವಡಿಸ್ಕೊಳ್ಳೋದರ ಒಂದು ಸಂಕೇತವಾಗಿ ನಾನು ಮೂರು ದಳದ ಬಿಲ್ವನ್ನು ಏರಿಸ್ತೀನಿ ಅಂತ. ಸದ್ಭಕ್ತಿ, ಸುಜ್ಞಾನ, ಸತ್ಕ್ರಿಯೆಗಳೆಂಬ ಮೂರು ದಳದ ಬಿಲ್ವ ಆ ಪತ್ರೆಯನ್ನು ನಾವು ಏರಿಸಿ ನಮ್ಮಲ್ಲಿ ಮೂರು ಮಲೆಗಳ ಅಳಿದು ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಮೂರು ಮಲೆಗಳು ಯಾವ್ಯಾವ ಮಲೆಗಳಂದರೆ ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ.
ಈ ಮೂರು ಮಲಗಳನ್ನು ನಾವು ಕಳೆದುಕೊಂಡು ಕೊಳೆಯನ್ನು ಕಳೆದುಕೊಂಡು ಈ ಮೂರು ಮಲಗಳನ್ನು ಕಳೆದುಕೊಂಡು ನಮ್ಮ ಮೂರು ಶರೀರದಲ್ಲಿರ್ತಕ್ಕಂತಹ ಮೂರು ರೀತಿಯ ಒಂದು ಕೊಳೆಯನ್ನು ನಾವು ಕಳೆದುಕೊಂಡು ಮೂರು ಲಿಂಗಗಳನ್ನು ಅಳವಡಿಸ್ಕೋಬೇಕು. ಮತ್ತು ಇಷ್ಟಲಿಂಗನೇ ಮೂರು ಬೇಕೇನು ಅಂತ ಅಂದ್ಕೊಂಡಿದ್ರಿ, ಮೂರು ಲಿಂಗ ಬೇಕಾಗಿಲ್ಲ, ಒಂದೇ ಲಿಂಗನೇ. ಇಷ್ಟಲಿಂಗವನ್ನು ಆಯತ ಮಾಡಿಕೊಂಡು, ಪ್ರಾಣಲಿಂಗವನ್ನು ಸ್ವಾಯತ್ತ ಮಾಡಿಕೊಂಡು, ಭಾವಲಿಂಗವನ್ನು ಸನ್ನಿಹಿತ ಮಾಡಿಕೊಳ್ತಕ್ಕಂಥದ್ದು. ಇದಕ್ಕೆ ಮೂರು ಲಿಂಗಗಳು ಅಳವಡಿಸ್ಕೊಂಡು ಅಂತ ತಿಳ್ಕೊಂಡು ಹೇಳ್ತಾರೆ. ಮೂರು ಲಿಂಗಗಳು ನಮ್ಮಲ್ಲಿ ಅಳವಡಬೇಕು ಅಂತನ್ನುವಂಥ ಒಂದು ಭಾವದಿಂದ ನಾವು ಬಿಲ್ಲುಪತ್ರೆ ಏರಿಸ್ತೀವಿ. ನಾವು ಸದ್ಗುಣ ಮತ್ತು ಈ ಸದಮಲ ಅಂತಕಣ್ಣಂಥ ಒಂದು ಭಕ್ತಿಯ ಒಂದು ಬನದಲ್ಲಿ ಅರಳಿರ್ತಕ್ಕಂತಹ ಸದ್ಗುಣದ ಹೂವುಗಳನ್ನು ತಂದು ಪರಮಾತ್ಮನಿಗೆ ಅರ್ಪಿಸ್ಬೇಕು. ಗುರು ಬಸವಣ್ಣವ್ರು ಹೇಳ್ತಾರೆ, ಈ ಹೂವು ಏರಿಸ್ತಕ್ಕಂಥದ್ದು ಇದು ಸಾಂಕೇತಿಕವಾಗಿ ಅಷ್ಟೇ, ಆದರೆ ಇದರ ಹಿಂದಿರ್ತಕ್ಕಂಥ ಒಂದು ಅರ್ಥ ಏನು ಅಂದರೆ ನಮ್ಮ ಸದ್ಗುಣಗಳು ಅನ್ನುವಂಥ ಹೂವನ್ನು ಪರಮಾತ್ಮನಿಗೆ ಅರ್ಪಿಸ್ಬೇಕು. ಅದು ಪ್ರಾಣಲಿಂಗ ಪೂಜೆ, ಇದು ಇಷ್ಟಲಿಂಗ ಪೂಜೆ. ಭೌತಿಕವಾದಂಥ ಹೂವು, ಪತ್ರೆ, ನೀರು ಇದೆಲ್ಲ ತೆಗೆದುಕೊಂಡು ನಾವೇನು ಪೂಜೆ ಮಾಡ್ತೀವಿ, ಇದು ಇಷ್ಟಲಿಂಗ ಪೂಜೆ. ಪ್ರಾಣಲಿಂಗ ಪೂಜೆ ಯಾವುದು ಅಂದರೆ ನಮ್ಮ ಸದ್ಗುಣಗಳು ಅನ್ನುವಂಥ ಹೂವುಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ನಾವು ಕೋಟಿ ಬಿಲ್ವಾರ್ಸರಿ ಮಾಡುವ ಅಗತ್ಯವಿಲ್ಲ, ನಾವು ಮೂಟೆಗಟ್ಟಲೆ ಹೂವು ತಂದು ಏರಿಸುವಂಥ ಅಗತ್ಯ ಇಲ್ಲ. ಆದರೆ ನಮ್ಮ ಸದ್ಗುಣಗಳನ್ನುವಂತಹ ಹೂವನ್ನು ನಾವು ಪರಮಾತ್ಮನಿಗೆ ಅರ್ಪಿಸಬೇಕು, ಆಗ ಅದು ಪ್ರಾಣಲಿಂಗ ಪೂಜೆ ಆಗ್ತದೆ. ಆಮೇಲೆ ನಾವು ಊದಿನ ಕಡ್ಡಿಯನ್ನು ಬೆಳಗ್ತಾ ಇದ್ದೀವಿ, ಧೂಪವನ್ನು ಹಾಕ್ತೀವಿ. ಇದರ ಅರ್ಥ ಏನು ಅಂತಂದರೆ ಸದ್ಭಾವನೆ ನಮ್ಮಲ್ಲಿ ಅಳಬೇಕು. ಆ ಸದ್ಭಾವ ನಮ್ಮಲ್ಲಿ ಅಳವಟ್ಟಾಗ, ನಾವು ನಮ್ಮ ಅಂತರಂಗ ಶುದ್ಧಿ ಮಾಡಿಕೊಂಡಾಗ ಪರಮಾತ್ಮ ನಮಗೆ ಒಲಿತಾನೆ, ಅವನ ಅನುಗ್ರಹವನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆರತಿ ಬೆಳಗುವಂಥ ಉದ್ದೇಶ ಏನಂದರೆ ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲವನ್ನು ನಮಗೆ ಕೊಟ್ಟಿರ್ತಕ್ಕಂಥ ದೇವನಿಗೆ ಒಂದು ದೀಪವನ್ನು ತೆಗೆದುಕೊಂಡು ನಾನು ಆರತಿಯನ್ನು ಬೆಳಗ್ತಾ ಇದ್ದೀನಿ ಅಂತ. ಆಮೇಲೆ ನಾವು ಇಷ್ಟಲಿಂಗಕ್ಕೆ ಕಲ್ಲು ಸಕ್ಕರೆ ಅಥವಾ ಉತ್ತತೇನಾದರೂ ಒಂದು ನೈವೇದ್ಯವನ್ನು ಇಟ್ಟು ಅರ್ಪಿಸ್ತಾ ಇದ್ವಿ. ಯಾಕೆ ನೈವೇದ್ಯವನ್ನು ಇಡ್ತಾ ಇದ್ದೀವಿ ಅಂತಂದರೆ ದೇವರು ನಮಗೆ ಅಂದಂದಿನ ಆಹಾರವನ್ನು ತಂದೆಯಂತೆ ನೀಡಿ ನಮ್ಮನೆಯನ್ನು ಸಾಕ್ತಾ ಇದ್ದಾನೆ. ಅಂತಹ ಒಂದು ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋ ಸಲುವಾಗಿ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದೀವಿ. ದೇವರೇ, ನೀನೇ ಕೊಟ್ಟಿರ್ತಕ್ಕಂಥದ್ದು, ನಿನಗೆ ನಾನು ಅರ್ಪಿಸಿ ಸಮರ್ಪಣಾ ಭಾವದಿಂದ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಶರಣಾಗತಿಯಿಂದ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ನಾವು ಕೇವಲ ಹೋಳಿಗೆನೋ ಮತ್ತೊಂದೇನೇನೋ ಎಲ್ಲ ತಗೊಂಡು ನೈವೇದ್ಯ ದೇವಸ್ಥಾನಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳಿಗೆ ಗುಡಿ ಗುಂಡಾರಗಳಿಗೆ ತಿರುಗ್ತಾ ಇರ್ತಾರೆ, ಅಲ್ಲಿ ನೈವೇದ್ಯವನ್ನು ಮಾಡ್ತಾ ಇರ್ತಾರೆ. ಆದರೆ ನಿಜವಾದಂತಹ ಒಂದು ನೈವೇದ್ಯ ಯಾವುದು, ಯಾವುದು ದೇವರಿಗೆ ತೃಪ್ತಿ ಆಗುತ್ತೆ ಅಂದರೆ ಹಸಿದು ಬಂದಂತಹ ವ್ಯಕ್ತಿಗೆ ನಾವು ಪ್ರಸಾದ ಕೊಟ್ಟಾಗ, ಅವನಿಗೆ ಊಟಕ್ಕಿಟ್ಟಾಗ ಅದು ನಿಜವಾಗಿಯೂ ಕೂಡ ದೇವರಿಗೆ ತೃಪ್ತಿ ಆಗ್ತಾ ಇದೆ. ಹೇಗೆ ಅಂತಂದರೆ ಒಂದು ಊರಲ್ಲಿ ಒಬ್ಬ ಭಾಳ ದೊಡ್ಡ ಶ್ರೀಮಂತರು, ಭಾಳ ಭಕ್ತಿವಂತರು, ಆದರೆ ಅವರು ಒಂದು ನಿಯಮವನ್ನು ಏನು ಹಾಕ್ಕೊಂಡಿದ್ರಂದರೆ ಪ್ರತಿ ಸೋಮವಾರ ಅವು ಬಸವೇಶ್ವರ ದೇವಸ್ಥಾನಗಳನ್ನು ತಿಳ್ಕೊಂಡು ಎಲ್ಲ ಊರುಗಳಲ್ಲಿ ಇದ್ದಾವೆ, ಅವರು ಸ್ನಾನ ಪೂಜೆ ಮಾಡಿಕೊಂಡು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವತ್ತಿನ ದಿವಸ ವಿಶೇಷವಾಗಿ ಒಬ್ಬಟ್ಟು ಅಥವಾ ಹೋಳಿಗೆ, ಉತ್ತರ ಕರ್ನಾಟಕದಲ್ಲಿ ಹೋಳಿಗೆ ಅಂತಾರೆ, ಈ ಕಡೆಗೂ ಒಬ್ಬಟ್ಟು ಅಂತಾರೆ, ಆ ಹೋಳಿಗೆಯನ್ನು ಮಾಡಿಕೊಂಡು ಎಲ್ಲ ನೈವೇದ್ಯ ಇಟ್ಕೊಂಡು ಹೋಗಿ ಬಸವಣ್ಣವ್ರ ಗುಡಿಗೆ ಹೋಗಿ ನೈವೇದ್ಯವನ್ನು ತೋರಿಸ್ಕೊಂಡು ಬಂದು ಆನಂತರ ಅವರು ಪ್ರಸಾದ ಮಾಡುವಂಥ ಒಂದು ವಾಡಿಕೆ ರೂಢಿ ಇತ್ತು. ಅವ್ರಿಗೆ ಒಂದು ದಿವಸ ಅಕಸ್ಮಾತ್ತಾಗಿ ಭಾನುವಾರ ದಿವಸ ಎಲ್ಲ ಒಂದು ಕಡೆ ಹೋಗಬೇಕಾಗಿತ್ತು. ಅವರಿಗೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಆಳು ಮಗ ಇರ್ತಾನೆ, ಅವನಿಗೆ ಸಣ್ಣ ಹುಡುಗ ಅವನಿಗೆ ಕರೆದು ಹೇಳ್ತಾರೆ, ನೋಡಪ್ಪ ನಾಳೆ ಸೋಮವಾರ ನಾನು ಪ್ರತಿ ವಾರನೂ ಕೂಡ 40 ವರ್ಷದಿಂದ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೈವೇದ್ಯ ತೋರ್ಕೊಂಡು ಬಂದು ಆನಂತರ ನಾನು ಪ್ರಸಾದ ಮಾಡ್ತಿದ್ದೆ, ಈಗ ನಾಳೆ ದಿವಸ ನನಗೆ ಹೋಗಲಿಕ್ಕಾಗಲ್ಲ, ಇವತ್ತು ಬೇರೆ ಊರಿಗೆ ಹೋಗಬೇಕಾಗಿರೋದ್ರಿಂದ ನಾಳೆ ಬೆಳಿಗ್ಗೆ ನೀನೇ ಹೋಗಿ ನೈವೇದ್ಯ ತೋರ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಹೇಳಿದಾಗ ಸಣ್ಣ ಹುಡುಗ ಅವನು ಒಪ್ಕೊಂಡ, ಆಯಿತು ಸಾವುಕಾರ್ಯ ಅಂತ ತಿಳ್ಕೊಂಡು ಒಪ್ಕೊಂಡ. ಮಾರನೇ ದಿವಸ ಮನೆಯಲ್ಲಿ ಎಲ್ಲ ಹೆಣ್ಮಕ್ಕಳು ಮಾಡಿಕೊಟ್ಟಿದ್ರು ಅಡುಗೆ ಎಲ್ಲ ಮಾಡಿ, ಹೋಗಪ್ಪ ಬಸವಣ್ಣವ್ರ ದೇವಸ್ಥಾನಕ್ಕೆ ಹೋಗಬಾ ಅಂಥೇಳಿ ಪ್ಲೇಟ್ದೊಳಗಿಟ್ಟು ಒಂದು ಬಟ್ಟೆ ಮುಚ್ಚಿಟ್ಬಿಟ್ರು. ಆವಾಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಷ್ಟಿಷ್ಟೇ ಚಿಕ್ಕ ಹೋಳಿಗೆಗಳು ತಗೊಂಡು ಮಾಡಿರ್ತಾರೆ, ತಮಗೆ ಊಟ ಮಾಡಲಿಕ್ಕೆ ದೊಡ್ಡ ದೊಡ್ಡ ಹೋಳಿಗೆಗಳನ್ನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಚಿಕ್ಕ ಚಿಕ್ಕ ಹೋಳಿಗೆಗಳು ಮಾಡಿರ್ತಾರೆ. ಹಂಗೊಂದು ಸಣ್ಣ ಪ್ಲೇಟ್ನೊಳಗೆಲ್ಲ ಇಟ್ಟು ಆ ಹುಡುಗ ತೊಗೊಂಡ, ಸಿದ್ದಪ್ಪ ಅಂತ ಅವನ ಹೆಸರು, ಆವಾಗ ತೊಗೊಂಡು ಹೋಗ್ತಾನೆ. ಅದು ಶ್ರಾವಣ ಮಾಸ, ಶ್ರಾವಣ ಮಾಸದಲ್ಲಿ ಜಿಟಿ ಜಿಟಿ ಅಂತ ಮಗು ಬಿಕ್ಕಿ ಬಿಕ್ಕಿ ಅತ್ತಂಗೆ ಮಳೆ ಆಗಮ್ ಈಗಮ್ ಬರ್ತಾ ಇರ್ತದೆ ಶ್ರಾವಣ ಮಾಸದಲ್ಲಿ. ಅಂತಹ ಒಂದು ಮಳೆಗಾಲದಲ್ಲಿ ಅವನು ಏನು ಊರು ಹೊರಗಡೆ ಇತ್ತು ದೇವಸ್ಥಾನ, ಅದು ಆ ಒಂದು ಹೊಳೆ ಆಚೆಗೆ ಅವನು ಹೋದಾಗ ಆ ಹೊಳೆ ನೀರು ಹರಿತಾ ಇತ್ತು, ಸಣ್ಣ ಮಗು ಆ ಹೊಳೆ ದಾಟೋಗ್ಲಿಕ್ಕೆ ಅವನಿಗೆ ಆಗಲ್ಲ. ಆಮೇಲೆ ಅವನಿಗೆ ಹುಷಾರಿರಲಿಲ್ಲ,
ರಾತ್ರಿ ಅವನು ಪ್ರಸಾದ ಮಾಡಿಲ್ಲ, ಅಂದರೆ ಊಟ ಮಾಡಿರಲಿಲ್ಲ. ಅವೆಲ್ಲ ಹೋಳಿಗೆ ಇದೆಲ್ಲ ಪ್ರಸಾದ ಇಟ್ಕೊಟ್ಟಿದ್ರಲ್ಲ, ಆ ಮಗು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆಮೇಲೆ ಹೊಳೆಯಲ್ಲಿ ನೀರು ಹರಿತಾ ಇರ್ತದೆ, ದಾಟ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಆಗಲ್ಲ. ಅಲ್ಲಿ ಹೊಳೆದ ಈಚೆಗೇನೆ ಕೂತ್ಕೊಂಡು ಅವ ಏನು ಮಾಡ್ತಾರೆ ಅಂದರೆ ಅಲ್ಲಿಂದನೇ ಆ ಕಡೆ ಕಡೆ ನೋಡ್ತಾರೆ, ಯಾರು ನೋಡಿಲ್ವಲ್ಲ ಅಂತ ನೋಡಿಕೊಂಡು ಆ ಬಸವೇಶ್ವರ ದೇವಸ್ಥಾನದ ಕಡೆ ಕೈ ಮಾಡಿ ನೈವೇದ್ಯನ ಅರ್ಪಿಸ್ತಾನೆ. ಆಮೇಲೆ ಪ್ಲೇಟ್ದಾಗ ಇರ್ತಕ್ಕಂಥ ಹೋಳಿಗೆನ ತಾನೇ ತಿಂದುಬಿಡ್ತಾನೆ. ಅವಾಗ ಅವನಿಗೆ ಭಯ ಆಗುತ್ತೆ, ಏನು ತಿನ್ನಬೇಕು, ಹೋಳಿಗೆ ತಿನ್ನಬೇಕು, ಪ್ರಸಾದ ಮಾಡಬೇಕಂತ ಆಸೆ ಆಗಿರುತ್ತೆ, ಅವನಿಗೆ ಹಸಿವಾಗಿರ್ತದೆ, ತಿಂತಾನೆ. ಆದರೆ ಯಾರಾದರೂ ನೋಡಿದ್ರೋ ಏನೋ, ನಮ್ಮ ಸಾಹುಕಾರಿಗೆ ಏನು ಹೇಳ್ತಾರೋ ಏನೋ, ಮೊದಲೇ ಅವರು ಭಾಳ ಸಿಟ್ಟಿನ ಸ್ವಭಾವದವರು, ನನ್ನ ಎಲ್ಲಿ ಕೆಲಸದಿಂದ ತೆಗಿತಾರೋ ಏನು ಮಾಡ್ತಾರೋ ಅಂತ ಭಯ ಪಟ್ಕೊಂಡು ಮನೆಗೆ ಬರ್ತಾ ಇರ್ತಾನೆ. ಹಾಗೆ ಹೆದರ್ಕೊಂಡು ಹೆದರ್ಕೊಂಡು ಬರ್ತಾನೆ. ಬಂದು ಅವತ್ತು ಮಲ್ಕೊಂಡ, ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರ ಸಾಹುಕಾರರು ರಾತ್ರಿ ಬಂದರು. ಬೆಳಗ್ಗೆ ತಕ್ಷಣ ಆ ಹುಡುಗನ ಹೆಸರು ಸಿದ್ದಪ್ಪ ಅಂತ, ಸಿದ್ದಪ್ಪ ಸಿದ್ದಪ್ಪ ಅಂತ ಕರೆದ್ರು. ಅವನಿಗೆ ಗಾಬರಿ ಆಯಿತು, ಯಾಕೋ ಸಾಹುಕಾರರು ಎದ್ದ ತಕ್ಷಣ ನನಗೆ ಕರಿತಾ ಇದ್ದಾರಲ್ಲ ಅಂಥೇಳಿ ಅವಾಗ ಗಾಬರಿಯಾಗಿ ಬಂದು ಕೇಳ್ತಾನೆ, ಏನು ರೀ ಸಾಹುಕಾರಿ ಅಂತ. ಅಲ್ಲಪ್ಪ ನಿನ್ನೆ ನೀನು ಹೆಂಗೆ ನೈವೇದ್ಯ ತೋರ್ಕೊಂಡು ಬಂದಿದ್ದಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಂತ ಕೇಳಿದಾಗ ಇವನಿಗೆ ಗಾಬರಿ ಆಯಿತು, ಯಾರೋ ಹೇಳಿದ್ದಾರೆ ಪಕ್ಕ ಅಂಥೇಳಿ. ಇಲ್ಲ ಸಾಹುಕಾರಿ, ಕ್ಷಮಿಸಬೇಕು, ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಲಿಲ್ಲ, ಯಾಕಂದರೆ ಒಡೆಯಲ್ಲಿ ನೀರು ತುಂಬಿ ಹರಿತಾ ಇತ್ತು, ನನಗೂ ಹಸಿವಾಗಿತ್ತು, ಅದಕ್ಕೆ ಅಲ್ಲಿಂದಲೇ ನಾನು ಕೈ ತೋರಿಸ್ಬಿಟ್ಟು ನಾನೇ ತಿಂದುಬಿಟ್ಟೆ, ಹಸಿವಾಗಿತ್ತು, ನನಗೆ ತುಂಬ ಹಸಿವಾಗಿತ್ತು, ನಾನೇ ತಿಂದುಬಿಟ್ಟೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆವಾಗ ಸಾಹುಕಾರ ಹೇಳ್ತಾರೆ, ನೋಡಪ್ಪ ನಿನ್ನೆ ರಾತ್ರಿ ಗುರು ಬಸವಣ್ಣನವರು ನನಗೆ ದರ್ಶನ ಕೊಟ್ಟು ಹೇಳ್ತಾರೆ, 40 ವರ್ಷದಲ್ಲಿ ನನಗೆ ಹೊಟ್ಟೆ ತುಂಬಿರಲಿಲ್ಲ, ಆದರೆ ಇವತ್ತು ಮಾತ್ರ ನಾನು ಹೊಟ್ಟೆ ತುಂಬ ಹೋಳಿಗೆ ಊಟ ಮಾಡಿದ್ದೀನಿ ನೋಡಿ ಸಾಹುಕಾರ್ರೆ ಅಂತ ಹೇಳಿದರು ನನಗೆ. ಅದಕ್ಕೆ ಹೆಂಗೆ ನೀನು ನೈವೇದ್ಯ ತೋರಿದ್ದೆಪ್ಪ ಅಂತ ಕೇಳೋ ಸಲುವಾಗಿ ನಾನು ನಿನ್ನ ಕರೆದೆ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಂದರೆ, ನಾವು ಈ ಸ್ಥಾವರವಾದಂತಹ ಮೂರ್ತಿಗಳಿಗೆ ಉಣ್ಣುವ ಜಂಗಮ ಬಂದರೆ ನಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು. ಇದು ತೋರಿಸೋದು, ನೈವೇದ್ಯ ತೋರಿಸೋದು ಸಾಂಕೇತಿಕವಾದರೂ ಕೂಡ ನಾವು ಪರಮಾತ್ಮನಿಗೆ ಅರ್ಪಿತ ಆಗಬೇಕಾದ್ರೆ, ಗುರುವಿಗೆ ನಾವು ಅರ್ಪಿಸಬೇಕಾದ್ರೆ ನಾವು ಜೀವಂತ ವ್ಯಕ್ತಿಗಳಿಗೆ ನಾವು ಪ್ರಸಾದವನ್ನು ಕೊಡಬೇಕು, ಜೀವಂತ ವ್ಯಕ್ತಿಗಳು ಹಸಿದ ವ್ಯಕ್ತಿಗಳಿಗೆ ನಾವು ಊಟವನ್ನು ಕೊಡಬೇಕು. ಉಣ್ಣುವ ಜಂಗಮ ಅಂತ ಹೇಳ್ತಾರೆ, ಉಣ್ಣುವ ಜಂಗಮ ಅಂದರೆ ಹಸಿದ ವ್ಯಕ್ತಿಗಳಿಗೆ ಕೊಟ್ಟಾಗ ಮಾತ್ರ ದೇವರಿಗೆ ತೃಪ್ತಿ ಆಗ್ತದೆ. ಗುರು ಬಸವಣ್ಣನವರು ನಮಗೆ ಯಾವಾಗ ಅನುಗ್ರಹಿಸ್ತಾ ಇದ್ದಾರೆ, ಯಾವಾಗ ಅವ್ರಿಗೆ ಮೆಚ್ಚುಗೆ ಆಗುತ್ತಂದರೆ, ನಾವು ಹಸಿದಂಥ ವ್ಯಕ್ತಿಗಳಿಗೆ ಊಟ ಕೊಟ್ಟಾಗ, ಪ್ರಸಾದವನ್ನು ಕೊಟ್ಟಾಗ, ಅವರಿಗೆ ತೃಪ್ತಿ ಪಡಿಸಿದಾಗ ನಿಜವಾಗಿಯೂ ಕೂಡ ನಾವು ಭಕ್ತರಾಗ್ತಾ ಇದ್ದೀವಿ, ಬಸವ ಭಕ್ತರಾಗ್ತಾ ಇದ್ದೀವಿ. ಅದಕ್ಕಾಗಿ ನೋಡ್ತಾ ಇದ್ದೀವಿ, ನೈವೇದ್ಯವನ್ನು ಅರ್ಪಿಸ್ತಕ್ಕಂಥದ್ದು ದೇವರೇ ನೀನೇ ನನಗೆ ಕೊಟ್ಟಿದ್ದು, ಅದಕ್ಕಾಗಿ ಅಂದಂದಿನ ಆಹಾರವನ್ನು ನೀನು ಹೇಗೆ ಕೊಟ್ಟು ನಮ್ಮನ್ನು ಸಾಕ್ತಾ ಇದ್ದೀಯ, ಆ ರೀತಿ ನಾನು ನಿನಗೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂಥೇಳಿ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದೀವಿ. ಸೂರ್ಯ ಚಂದ್ರ ಇವನ್ನೆಲ್ಲ ಕೊಟ್ಟಿದ್ದಕ್ಕಾಗಿ ನಾನು ನಿನಗೆ ಆರತಿಯನ್ನು ಬೆಳಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ವೇಳೆ ಸೂರ್ಯ, ಈ ಅಗ್ನಿ, ನಕ್ಷತ್ರಗಳು ಇವೆಲ್ಲ, ಈ ಬ್ರಹ್ಮಾಂಡ, ಆಕಾಶ ಇರಲಿಲ್ಲ, ಈ ಒಂದು ಸೃಷ್ಟಿನೇ ಇರ್ತಿರ್ಲಿಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ, ಯಾರೂ ಕೂಡ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇದ್ದಿಲ್ಲ. ಸೂರ್ಯ ಇಲ್ಲದೇ ಇದ್ದರೆ, ಆ ಸೂರ್ಯಕಿರಣ ಇದೆ ಅಂತ ನಾವು ಬದುಕಿದ್ದೀವಿ, ಸೂರ್ಯ ಇದ್ದಾನೆ ಅಂತ ತಿಳ್ಕೊಂಡು, ಎಲ್ಲವನ್ನೂ ಕೂಡ ದೇವರು ಸದುದ್ದೇಶದಿಂದನೇ ಇಲ್ಲಿ ನಿರ್ಮಾಣ ಮಾಡಿದ್ದಾನೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಪರಮಾತ್ಮನ ಒಂದು ಸದುದ್ದೇಶದಿಂದಲೇ, ಒಳ್ಳೆಯದಕ್ಕಾಗಿಯೇ ಅವನು ನಿರ್ಮಾಣ ಮಾಡಿದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ, ಈಗ ನಮಗೆ ಮನುಷ್ಯನಲ್ಲಿ ಕೆಲವರು ಕೇಳ್ತಿರ್ತಾರೆ, ಈಗ ಏ ದೇವರಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವರು ನಾಸ್ತಿಕರು, ಎಲ್ಲಿ ದೇವರಿದ್ದಾನೆ ಎಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ದೇವರು ಕಣ್ಣಿಗೆ ಕಂಡ್ರೆ ಮಾತ್ರ ನಾವು ನೋಡ್ತೀವಿ, ಯಾವುದು ಕಣ್ಣಿಗೆ ಕಾಣ್ತದೆ ಅದನ್ನು ಮಾತ್ರ ನಾವು ನಂಬ್ತೀವಿ, ಕಾಣದೇ ಇರುವಂಥದ್ದನ್ನು ನಂಬೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗೊಂದು ಟ್ರೈನ್ ಓಡ್ತಾ ಇರ್ತದೆ, ಅದರಲ್ಲಿ ಚಾಲಕ ಇದ್ದಾನೋ ಇಲ್ಲ ಅಂತ ಕೇಳಿದ್ರೆ, ಡ್ರೈವರ್ ಇದ್ದಾನೋ ಇಲ್ಲ ಅಂತಂದರೆ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಕಾಣ್ತಾ ಇಲ್ಲ, ಇದ್ದಾನೆ ಅಂತ ನಾವು ಯಾವ ರೀತಿಯಾಗಿ ನಂಬ್ತಾ ಇದ್ದೀವಿ? ಟ್ರೈನ್ ಓಡ್ತಾ ಇದೆ ಅಂದರೆ ಅದರಲ್ಲಿ ಒಬ್ಬ ಚಾಲಕ ಅಥವಾ ಡ್ರೈವರ್ ಇರಲೇಬೇಕು ಅಂಥೇಳಿ ನಂಬ್ತೀವಿ. ಈಗ ವಿಮಾನ ಹಾರ್ತಾ ಇರುತ್ತೆ ಮೇಲೆ, ಅದರಲ್ಲಿ ಪೈಲಟ್ ಇದ್ದಾನೋ ಇಲ್ಲ ಅಂದರೆ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಪೈಲಟ್ ನಮಗೆ ಕಾಣ್ತಾ ಇಲ್ಲ, ಆದರೂ ಕೂಡ ನಾವು ಪೈಲಟ್ ಇರಲೇಬೇಕು ಅಂತ ನಂಬ್ತೀವಿ. ಯಾಕೆ ಅಂತಂದರೆ, ಪೈಲಟ್ ಇಲ್ಲದೇ ಇದ್ದರೆ, ಚಾಲಕ ಇಲ್ಲದೇ ಇದ್ದರೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾವು ನಂಬ್ತಾ ಇದ್ದೀವಿ. ಹಾಗೆಯೇ ಈ ಸೃಷ್ಟಿ ಕ್ರಮಬದ್ಧವಾಗಿ ಸುವ್ಯವಸ್ಥಿತವಾಗಿ ನಡೀತಾ ಇದೆ. ದೇವರು ನಿರ್ಮಿಸಿರ್ತಕ್ಕಂಥ ಈ ಸೃಷ್ಟಿ ಕ್ರಮಬದ್ಧವಾಗಿ ನಡೀತಾ ಇದೆ. 4 ತಿಂಗಳು ಮಳೆಗಾಲ, 4 ತಿಂಗಳು ಚಳಿಗಾಲ, 4 ತಿಂಗಳು ಬೇಸಿಗೆ ಕಾಲ. ಸ್ವಲ್ಪ ಪ್ರಕೃತಿ ಏರುಪೇರು ಆಗ್ಬೋದು, ಆದರೆ ಮಳೆ ಕಾಲಕಾಲಕ್ಕೆ, ಒಂದು ಕಡೆ ಮಳೆ ಹೆಚ್ಚಿಗೆ ಆಗ್ಬೋದು, ಒಂದು ಕಡೆ ಕಡಿಮೆ ಆಗ್ಬೋದು, ಎಲ್ಲ ಸೃಷ್ಟಿಯ ಒಂದು ನಿಯಮದಂತೆ. ಆದರೆ ದೇವರು ನಿರ್ಮಿಸಿ ಒಂದು ಸಿಸ್ಟಮ್ ಮಾಡಿಬಿಟ್ಟಿದ್ದಾನೆ.
ನಾಲ್ಕು ತಿಂಗಳು ಮಳೆಗಾಲ, ನಾಲ್ಕು ತಿಂಗಳು ಬೇಸಿಗೆ ಕಾಲ, ನಾಲ್ಕು ತಿಂಗಳು ಚಳಿಗಾಲ. ದೇವರು ಒಬ್ಬ ಇದ್ದಾನೆ ಅಂತ ನಾವು ನಂಬಬೇಕಾದ್ರೆ ಈ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ತೋರುವ ಈ ಸೃಷ್ಟಿಯನ್ನು ನೋಡಿ ನಾವು ನಂಬಬೇಕು. ಈ ಹೇಗೆ ನಾವು ಗಾಡಿ ಓಡ್ತಾ ಇದೆ ಅಂದರೆ ಅಲ್ಲಿ ಡ್ರೈವರ್ ಇದ್ದಾನೆ ಅಂತ ನಂಬ್ತೀವೋ ಆ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಈ ಜಗತ್ತು ನಡೀತಾ ಇದೆ ಅಂತಂದರೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಮಹಾ ವಿಜ್ಞಾನಿ, ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಶಕ್ತಿ ಇರಲೇಬೇಕು. ಇದನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಶಕ್ತಿನೂ ಕೂಡ ಅದೇ. ಕೆಲವರು ಈ ಸೃಷ್ಟಿಯನ್ನು ನಿರ್ಮಾಣ ಮಾಡೋನು ಬೇರೆ, ಇದು ನಿರ್ವಹಣೆ ಮಾಡೋನು ಬೇರೆ, ಇದನ್ನು ಪ್ರಳಯ ಮಾಡೋನು ಬೇರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ ಒಂದು ಪುರಾಣ ಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ದೇವರು ಒಬ್ಬನೇ ಇದ್ದಾನೆ, ಈ ಜಗತ್ತನ್ನು ನಿರ್ಮಾಣ ಮಾಡಿದವನು ಕೂಡ ಅವನೇ. ಜಗವನ್ನು ರಚಿಸಿಹ ತಂದೆಯು ನೀನು, ಸೊಗದಿಂಪಾಲಿಪ ತಾಯಿಯು ನೀನು, ದುರಿತ ಸಂಕುಲ ಮುಸುಕುತ ಬರಲು ಪಾರು ಮಾಡುವ ಕರುಣಿಯು ನೀನು. ಇದನ್ನು ಹೇಳೋದಂದರೆ ಇಲ್ಲಿ ಆ ದೇವರೇ ಇದನ್ನು ಸೃಷ್ಟಿ ಮಾಡಿದ್ದಾನೆ, ಅವನೇ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ, ಅವನೇ ಇದನ್ನು ಪ್ರಳಯ ಮಾಡತಕ್ಕಂಥ ಶಕ್ತಿ ಕೂಡ ಅವನಲ್ಲೇ ಇದೆ. ಅಂತಹ ಒಂದು ಈ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣಕರ್ತನಾಗಿರ್ತಕ್ಕಂಥದ್ದು ಯಾವುದೋ ಅದಕ್ಕೆ ದೇವರು ಅಂತ ತಿಳ್ಕೊಂಡು ಕರೀತಾರೆ. ಅಂತಹ ಒಂದು ಪರಮಾತ್ಮನನ್ನು ನಾವು ಈ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಇವೆಲ್ಲವನ್ನು ಕೊಟ್ಟಿದ್ದಕ್ಕಾಗಿ ನಾನು ಒಂದು ಚಿಕ್ಕ ದೀಪವನ್ನು ಬೆಳಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ನೀನು ಆಹಾರವನ್ನು ಕೊಟ್ಟಿದ್ದಕ್ಕಾಗಿ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದೀನಿ. ಆ ನಂತರ ಅರ್ಘ್ಯವನ್ನು ಹಾಕ್ತೀವಿ. ಅಷ್ಟವಿಧಾರ್ಜನೆಗಳಲ್ಲಿ ಅರ್ಘ್ಯನೂ ಕೂಡ ಇದೆ. ಅರ್ಘ್ಯ ಅಂದರೆ ಮೂರು ಸಲ ನಾನು ಅಗ್ಗವಣಿಯನ್ನು ಹಾಕಿ ನೀರನ್ನು ಹಾಕಿ ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಅರ್ಪಿಸ್ತೀನಿ ಅನ್ನುವಂತಹ ತ್ರಿವಿಧ ದಾಸೋಹ ಭಾವದಿಂದ ಅರ್ಘ್ಯವನ್ನು ಹಾಕ್ತಾ ಇದ್ದೀವಿ. ಆ ನಂತರ ನಾವು ಘಂಟಾನಾದ ಮಾಡುವಂಥದ್ದು ಕೂಡ ಅಷ್ಟವಿಧಾರ್ಚನೆಯಲ್ಲಿದೆ. ನಾವು ಪ್ರತಿಯೊಬ್ಬರೂ ಕೂಡ ತಿಳ್ಕೋಬೇಕು ಘಂಟಾನಾದ ಅಂದರೆ ಅದು ಓಂಕಾರನಾದ ಬರ್ತಕ್ಕಂಥ ಒಂದು ಘಂಟೆಯನ್ನು ಆಡಿಸಿ ನಮಗೆ ಸೃಷ್ಟಿಯ ಮುಕುಟೋಪಾದಿಯಲ್ಲಿ ಮಾನವನನ್ನು ಹುಟ್ಟಿಸಿ ದೇವರು ನಮಗೆ ಮಾತಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ಆ ಮಾತಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಪ್ರಣವನಾದದ ಘಂಟೆಯನ್ನು ನಾವು ತಾಡಿಸಿ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ. ಕೊನೆಗೆ ನನ್ನೆಲ್ಲೂ ಅಲೆಸದೆ, ಅಳಲಿಸದೆ, ಬಳಲಿಸದೆ ಆ ಪರಮಾತ್ಮ ನಮ್ಮ ಕರಸ್ಥಲಕ್ಕೆ ಬಂದು ಆ ಸೃಷ್ಟಿಕರ್ತನಾದಂತಹ ಲಿಂಗದೇವನು, ಇಷ್ಟಲಿಂಗ ದೇವ ನಮ್ಮ ಕರಸ್ಥಲಕ್ಕೆ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾನಂದರೆ ನಾವೆಲ್ಲೂ ಹೊರಗಡೆ ಹೋಗಿ ದೇವರನ್ನು ಹುಡುಕುವಂತಹ ಅಗತ್ಯ ಇಲ್ಲ. ನಮ್ಮೊಳಗೆ ಆ ದೇವರನ್ನು ಕಾಣಬೇಕು. ಈ ಗುಡಿಯ ದೇಹದೊಳಗೆ ಇರತಕ್ಕಂತಹ ಆ ಪರಮಾತ್ಮನ ಸ್ವರೂಪವೇ ಆಗಿರ್ತಕ್ಕಂತಹ ಆತ್ಮನ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಇಷ್ಟಲಿಂಗ ಅನ್ನುವಂತಹ ಒಂದು ಕುರುಹನ್ನು ನಮಗೆ ಗುರು ಬಸವಣ್ಣವರು ಕೊಟ್ಟರು. ಆ ದೇವರು ಇಷ್ಟಲಿಂಗದ ರೂಪದಲ್ಲಿ ನಮ್ಮ ಕರಸ್ಥಲಕ್ಕೆ ಬಂದು ಪೂಜೆಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ದೇವರೇ ನನಗೆಲ್ಲೂ ಕೂಡ ಓಡಾಡ್ತಕ್ಕಂಥ ಅಳಲದು ಬಳಲು ಯಾವುದೂ ಕೂಡ ಪರಿಶ್ರಮ ಬೇಕಾಗಿಲ್ಲ. ನೀನಾಗಿನೇ ಬಂದು ನನ್ನ ಕೈಯಲ್ಲಿ ಬಂದು ಕೂತ್ಕೊಂಡು ಪೂಜಾ ಸ್ವೀಕಾರ ಮಾಡಿದೆಯಲ್ಲ, ಅದಕ್ಕಾಗಿ ನಿನಗೆ ಶರಣು ಶರಣಾರ್ಥಿ ಅಂಥೇಳಿ ಕೃತಜ್ಞತೆಯಿಂದ ನಾವು ಇಷ್ಟಲಿಂಗಕ್ಕೆ ಶರಣುಗಳನ್ನು ಸಲ್ಲಿಸ್ತೀವಿ. ಇಂತಹ ಒಂದು ಅಷ್ಟವಿಧಾರ್ಚನೆಯ ಮೂಲಕ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕೃತಜ್ಞತಾ ಸಮರ್ಪಣೆ ಪೂಜೆಯ ಒಂದು ಉದ್ದೇಶ ಅನ್ನೋದನ್ನು ನಾವು ತಿಳ್ಕೊಂಡು ಇದರ ಲಿಂಗಾಚಾರದ ಮುಂದಿನ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲ್ಲಿ